بسم الله الرحمن الرحيم പരമദയാമയനു കരുണാനിധിയോ ആദ അല്ലാഹന നാമദിന്ദ വസ്സാഫാത്തി സഫാ ക്രമബദ്ധവാഗി സാലു കട്ടുവവരാണെ ഫസ്സാജിറാതി സജറാ ഗദരിസുവവരാണെ ഫത്താലിയാതി ദിക്റാ മത്തു ഉപദേശവാണിയെന്നു കേളിസുവവരാണെ ഇന്ന ഇലാഹകും ലവാഹിദ നിമ്മ യഥാർത്ഥ ആരാധ്യനു ഏകൈകനാഗിരുവനു رب السماوات والأرض وما بينهما ورب المشارق അവനു ഭൂമി ആകാശഗള ഹാഗു അവുകളല്ലിരുവ സകല വസ്തുഗള മാലകനു മത്തു സകല പൂർവഗള വടയനു ഇന്ന സയ്യന്ന السماء الدنيا بزينة الكواكب ನಾವು ಜಗದಾಕಾಶವನ್ನು ನಕ್ಷತ್ರಗಳ ಚೆಲುವಿನಿಂದ ಅಲಂಕೃತಗೊಳಿಸಿರುವೆವು ಮತ್ತು ಅದನ್ನು ಪ್ರತಿಯೊಬ್ಬ ಉದ್ದಟ ಶೈತಾನನಿಂದ ರಕ್ಷಿಸಿಟ್ಟಿರುವೆವು ಈ ಶೈತಾನರು ದೇವಚರರ ಮಾತನ್ನು ಆಲಿಸಲಾರರು ಎಲ್ಲ ದಿಕ್ಕುಗಳಿಂದಲೂ ಹೊಡೆದು ಅಟ್ಟಲ್ಪಡುತ್ತಾರೆ ಮತ್ತು ಅವರಿಗಾಗಿ ನಿರಂತರ ಯಾತನೆಯಿದೆ ಇಲ್ಲ ಮನ್ ಖಫಿಫಲ್ ಖಫಫತ ಫಅತ್ಬಅಹು ಶಿಹಾಬುನ್ ಸಾಕಿದ ಆದರೂ ಅವರ ಪೈಕಿ ಯಾರಾದರೂ ಕದ್ದಾಲಿಸಿದರೆ ಒಂದು ತೀಕ್ಷ್ಣ ಜ್ವಾಲೆಯು ಅವರನ್ನು ಬೆನ್ನಟ್ಟುತ್ತದೆ فَاسْتَفْتِهِمْ أَهُمْ أَشَدُّ خَلْقًا أَمْ مَنْ خَلَقْنَا إِنَّا خَلَقْنَاهُمْ مِنْ طِينٍ لَازِبٍ إِنَّ إِوَرَ سْرِشْتِيُّ هَجْجُ پْرَيَاسَكَرَوُوا أَتَوَا نَاوُ سْرِشْتِسِرُوَا آ وَسْتُغَلَ سْرِشْتِيُّ يَنْدُ إِوَرُوْدَنِ كَيْلِدِي إِوَرَنَّنْتُ نَاوُ أَنْتَادَ غَارَيَنْدَ سْرِشْتِسِرُوْتَّيْوِ بَلْ عَجِبْتَ وَيَسْخَرُونَ ನೀವು ಅಲ್ಲಾಹನ ಮಹಿಮಾ ಕಾರ್ಯಗಳ ಕುರಿತು ಅಚ್ಚರಿಪಡುತ್ತೀರಿ ಮತ್ತು ಇವರು ಅದನ್ನು ಪರಿಹಾಸ್ಯ ಮಾಡುತ್ತಾರೆ ತಿಳಿಯ ಹೇಳಿದರೆ ಗ್ರಹಿಸುವುದಿಲ್ಲ ನಿದರ್ಶನವನ್ನೇನಾದರೂ ಕಂಡಾಗ ಪರಿಹಾಸ್ಯ ಮಾಡಿಬಿಡುತ್ತಾರೆ ಮತ್ತು ಹೀಗೆನ್ನುತ್ತಾರೆ ಇದು ಸ್ಪಷ್ಟವಾದ ಜಾದು ನಾವು ಸತ್ತು ಮಣ್ಣಾಗಿ ಅಸ್ಥಿಪಂಜರವಾಗಿ ಬಿಟ್ಟ ಬಳಿಕ ಪುನಃ ಜೀವಂತಗೊಳಿಸಿ ಎಬ್ಬಿಸಲ್ಪಡಲಿದ್ದೇವೆಯೇ ಗತಕಾಲದ ನಮ್ಮ ಪೂರ್ವಜರು ಎಬ್ಬಿಸಲ್ಪಡುವರೆ ಹೌದು ನೀವು ಅಲ್ಲಾಹನೆದುರು ಅಸಹಾಯಕರಾಗಿರುತ್ತೀರಿ ಎಂದು ಇವರೊಡನೆ ಹೇಳಿರಿ ಅದು ಕೇವಲ ಒಂದು ಗರ್ಜನೆಯಾಗಿರುವುದು ಮತ್ತು ಹಠಾತ್ತನೆ ಇವರು ಇವರಿಗೀಗ ತಿಳಿಸಲಾಗುತ್ತಿರುವ ಎಲ್ಲವನ್ನು ಕಣ್ಣಾರೆ ಕಾಣುತ್ತಿರುವರು ಆಗ ಇವರು ಅಯ್ಯೋ ನಮ್ಮ ದೌರ್ಭಾಗ್ಯವೇ ಇದು ಪ್ರತಿಫಲದ ದಿನವೇ ಆಗಿದೆ ಎನ್ನುವರು ಇದು ನೀವು ಸುಳ್ಳಾಗಿಸುತ್ತಿದ್ದ ಆ ನಿರ್ಣಾಯಕ ದಿನವೇ ಆಗಿದೆ ಆಗ ಹೀಗೆ ಅಪ್ಪಣೆಯಾಗುವುದು ಎಲ್ಲ ಅಕ್ರಮಿಗಳನ್ನು ಅವರ ಜೊತೆಗಾರರನ್ನು ಅವರು ಅಲ್ಲಾಹನನ್ನು ಬಿಟ್ಟು ಆರಾಧಿಸುತ್ತಿದ್ದ ಆರಾಧ್ಯರನ್ನು ಸುತ್ತುವರಿದು ತನ್ನಿರಿ ಅನಂತರ ಅವರೆಲ್ಲರಿಗೂ ನರಕದ ದಾರಿಯನ್ನು ತೋರಿಸಿರಿ ಇವರನ್ನು ಸ್ವಲ್ಪ ತಡೆಯಿರಿ ಇವರನ್ನು ಪ್ರಶ್ನಿಸಲಿಕ್ಕಿದೆ ನಿಮಗೇನಾಗಿದೆ ಈಗ ಪರಸ್ಪರ ಸಹಾಯ ಮಾಡುವುದಿಲ್ಲವೇಕೆ ಇದೇನು ಇವರಿಂದು ಸ್ವತಃ ಶರಣಾಗುತ್ತಿದ್ದಾರಲ್ಲ ಬಾಬು
ಯಸ್ತಸ್ಲಿಮೂನ್. ಆ ಬಳಿಕ ಇವರು ಪರಸ್ಪರರ ಕಡೆಗೆ ತಿರುಗಿಕೊಂಡು ಪ್ರಶ್ನಿಸತೊಡಗುವರು. ಅನುಯಾಯಿಗಳು ತಮ್ಮ ನಾಯಕರೊಡನೆ, ನೀವು ನಮ್ಮ ಬಳಿಗೆ ಬಲಬದಿಯಿಂದ ಬರುತ್ತಿದ್ದೀರಿ ಎನ್ನುವರು. ಆಗ ಅವರು ಹೇಳುವರು, ಅಲ್ಲ, ನಿಜವಾಗಿ ಸ್ವತಃ ನೀವೇ ಸತ್ಯವಿಶ್ವಾಸ ಸ್ವೀಕರಿಸುವವರಾಗಿರಲಿಲ್ಲ. ನಿಮ್ಮ ಮೇಲೆ ನಮ್ಮ ಪ್ರಭುತ್ವವೇನೂ ಇರಲಿಲ್ಲ, ಸ್ವತಃ ನೀವೇ ವಿದ್ರೋಹಿಗಳಾಗಿದ್ದೀರಿ. ಕೊನೆಗೆ ನಾವು ಯಾತನೆಯ ಸವಿಯನ್ನು ಉಣ್ಣಲಿದ್ದೇವೆಂಬ ನಿಮ್ಮ ಪ್ರಭುವಿನ ಮಾತಿಗೆ ಅರ್ಹರಾಗಿ ಬಿಟ್ಟೆವು. ಹೀಗೆ ನಾವು ನಿಮ್ಮನ್ನು ದಾರಿಗೆಡಿಸಿದೆವು, ನಾವು ಸ್ವತಃ ದಾರಿಗೆಟ್ಟಿದ್ದೆವು. ಹೀಗೆ ಅಂದು ಅವರೆಲ್ಲರೂ ಯಾತನೆಯಲ್ಲಿ ಸಮಭಾಗಿಗಳಾಗಿರುವರು. ನಾವು ಅಪರಾಧಿಗಳೊಂದಿಗೆ ಹೀಗೆಯೇ ವರ್ತಿಸುತ್ತೇವೆ. ಇನ್ನಹುಂ ಕಾನೂ ಇದಾ ಕೀಲ ಲಹುಂ ಲಾ ಇಲಾಹ ಇಲ್ಲಲ್ಲಾಹ್ ಯಸ್ತಕ್ಬಿರೂನ್. ಇವರೊಡನೆ ಅಲ್ಲಾಹನ ಹೊರತು ಇನ್ನಾವ ನೈಜ ಆರಾಧ್ಯನೂ ಇಲ್ಲ ಎಂದು ಹೇಳಿದಾಗ ಇವರು ದರ್ಪ ತೋರುತ್ತಿದ್ದರು. ವಯಕೂಲೂನ ಅಇನ್ನಾ ಲತಾರಿಕೂ ಆಲಿಹತಿನಾ ಲಿಶಾಇರಿನ್ ಮಜ್ನೂನ್. ಮತ್ತು ನಾವು ಒಬ್ಬ ಮತಿಭ್ರಾಂತ ಕವಿಗಾಗಿ ನಮ್ಮ ಆರಾಧ್ಯರನ್ನು ಬಿಟ್ಟು ಬಿಡಬೇಕೆ ಎನ್ನುತ್ತಿದ್ದರು. ವಾಸ್ತವದಲ್ಲಿ ಆ ವ್ಯಕ್ತಿ ಸತ್ಯವನ್ನು ತಂದಿದ್ದನು ಮತ್ತು ಗತ ಸಂದೇಶವಾಹಕರನ್ನು ದೃಢೀಕರಿಸಿದ್ದನು. ಆಗ ಅವರೊಡನೆ ಹೇಳಲಾಗುವುದು, ನೀವು ಖಂಡಿತವಾಗಿಯೂ ವೇದನಾತ್ಮಕ ಶಿಕ್ಷೆಯ ರುಚಿ ಸವಿಯಲಿರುವಿರಿ ಮತ್ತು ನೀವು ಮಾಡುತ್ತಿದ್ದ ಕರ್ಮಗಳ ಪ್ರತಿಫಲವನ್ನೇ ನಿಮಗೆ ಕೊಡಲಾಗುತ್ತಿದೆ. ಆದರೆ ಅಲ್ಲಾಹನ ಆಯ್ದದಾಸರು ಈ ದುಷ್ಪರಿಣಾಮದಿಂದ ಸುರಕ್ಷಿತರಾಗಿರುವರು, ಅವರಿಗಾಗಿ ಚಿರಪರಿಚಿತ ಆಹಾರ, ಎಲ್ಲ ವಿಧದ ರುಚಿಕರ ವಸ್ತುಗಳು ಮತ್ತು ಅನುಗ್ರಹ ಭರಿತ ಸ್ವರ್ಗೋದ್ಯಾನಗಳಿದ್ದು ಅವುಗಳಲ್ಲಿ ಅವರು ಗೌರವದೊಂದಿಗೆ ಇರಿಸಲ್ಪಡುವರು, ಪೀಠಗಳಲ್ಲಿ ಎದುರುಬದುರಾಗಿ ಕುಳಿತುಕೊಳ್ಳುವರು. ಮದಿರೆಯ ಚಿಲುಮೆಗಳಿಂದ ಪಾನಪಾತ್ರೆ ತುಂಬಿ ಅವರ ಸುತ್ತಲೂ ತರಲಾಗುವುದು. ಹೊಳೆಯುವ ಮದಿರೆಯು ಕುಡಿಯುವವರಿಗೆ ಅತ್ಯಂತ ರುಚಿಕರವಾಗಿರುವುದು. ಅದರಿಂದ ಅವರ ದೇಹಕ್ಕೆ ಹಾನಿಯಾಗದು ಮತ್ತು ಅದರಿಂದ ಅವರ ಬುದ್ಧಿಯು ಪ್ರಭಾವಿತವಾಗದು. ಅವರ ಬಳಿಯಲ್ಲಿ ದೃಷ್ಟಿಯನ್ನು ಕಾಪಾಡಿಕೊಳ್ಳುವ ಸುಂದರ ನಯನಗಳುಳ್ಳ ಸ್ತ್ರೀಯರಿರುವರು. ಮೊಟ್ಟೆಯ ಒಳ ಪದರದಂತೆ ಕೋಮಲವಾಗಿರುವರು. ಅನಂತರ ಅವರು ಪರಸ್ಪರರೆಡೆಗೆ ಗಮನಹರಿಸಿ ಸ್ಥಿತಿಗತಿಗಳನ್ನು ವಿಚಾರಿಸುವರು. ಅವರಲ್ಲೊಬ್ಬನು ಹೀಗೆನ್ನುವನು, ಭೂಲೋಕದಲ್ಲಿ ನನ್ನ ಸಂಗಾತಿಯೊಬ್ಬನಿದ್ದನು. ಯಕೂಲು ಅಇನ್ನಕ ಲಮಿನ ಅಲ್ ಮುಸದ್ದಿಕೀನ ಅಇದಾ ಮಿತ್ನಾ ವಕುನ್ನ ತುರಾಬನ್ ವಇಜಾಮನ್ ಅಇನ್ನ ಲಮದೀನೂನ್. ಅವನು ನನ್ನೊಡನೆ ಹೀಗೆ ಕೇಳುತ್ತಿದ್ದನು, ನೀನು ಸಮರ್ಥಿಸುವವರ ಪೈಕಿ ಆಗಿರುವೆಯಾ? ನಿಜಕ್ಕೂ ನಾವು ಸತ್ತು ಮಣ್ಣಾಗಿ ಅಸ್ಥಿಪಂಜರವಾಗಿ ಬಿಟ್ಟ ಬಳಿಕ ನಮಗೆ ಸತ್ಫಲ ದುಷ್ಫಲಗಳನ್ನು ನೀಡಲಾಗುವುದೇ? ಕಾಲ ಹಲ್ ಅಂತುಮ್ ಮುತ್ತಲಿಉನ್,
ಆ ವ್ಯಕ್ತಿ ಈಗ ಎಲ್ಲಿರುವನೆಂದು ನೀವು ನೋಡಲಿಚ್ಛಿಸುತ್ತೀರಾ ಎಂದು ಹೇಳಿ. ಬಗ್ಗಿ ನೋಡಿದಾಗ ನರಕದ ಆಳದಲ್ಲಿ ಅವನನ್ನು ಕಾಣುವನು. ಅವನನ್ನು ಉದ್ದೇಶಿಸಿ ಹೀಗೆನ್ನುವನು, ಅಲ್ಲಾಹನಾಣೆ, ನೀನಂತೂ ನನ್ನನ್ನು ನಾಶಗೊಳಿಸಿಯೇ ಬಿಡುತ್ತಿದ್ದೆ. ನನ್ನ ಪ್ರಭುವಿನ ಅನುಗ್ರಹ ಇಲ್ಲದಿರುತ್ತಿದ್ದರೆ ಇಂದು ನಾನು ಕೂಡ ಸೆರೆ ಹಿಡಿಯಲ್ಪಟ್ಟವರಲ್ಲಾಗಿರುತ್ತಿದ್ದೆ. ಸರಿ, ನಮಗಿನ್ನು ಸಾಯಲಿಕ್ಕಿಲ್ಲವಲ್ಲವೇ? إلا موتتنا الأولى وما نحن بمعذبين. ನಮಗೆ ಬರಬೇಕಾಗಿದ್ದ ಮೃತ್ಯು ಮೊದಲೇ ಬಂದು ಬಿಟ್ಟಿತು, ಇನ್ನು ನಮಗೆ ಯಾತನೆ ಸಿಗಲಾರದು. إن هذا لهو الفوز العظيم. ನಿಶ್ಚಯವಾಗಿಯೂ ಇದುವೇ ಭವ್ಯ ವಿಜಯವಾಗಿದೆ. بمثل هذا فليعمل العاملون. ಕರ್ಮವೆಸಗುವವರು ಇಂತಹದೇ ಯಶಸ್ಸಿಗಾಗಿ ಕರ್ಮವೆಸಗಬೇಕು. ಅದಾಲಿಕ ಖೈರುನ್ ನುಜುಲನ್ ಅಂ ಶಜರತು ಜ್ಜಕ್ಕೂಮ್ ಇನ್ನಾ ಜಅಲ್ನಾಹಾ ಫಿತ್ನತನ್ ಲಿಲ್ಲಾಲಿಮೀನ್. ಹೇಳಿರಿ, ಈ ಆತಿಥ್ಯ ಉತ್ತಮವೋ ಜಕ್ಕೂಮ್ ವೃಕ್ಷ ಉತ್ತಮವೋ? ನಾವು ಆ ವೃಕ್ಷವನ್ನು ಅಕ್ರಮಿಗಳ ಪಾಲಿಗೆ ಪರೀಕ್ಷಾ ಸಾಧನವಾಗಿ ಮಾಡಿರುವೆವು. إنها شجرة تخرج في أصل الجحيم طلعها كأنه رؤوس الشياطين. ಅದು ನರಕದ ತಳಭಾಗದಿಂದ ಹೊರಡುವ ಒಂದು ವೃಕ್ಷವಾಗಿದೆ, ಅದರ ತೆನೆಗಳು ಶೈತಾನರ ತಲೆಗಳೋ ಎಂಬಂತಿವೆ. فإنهم لآكلون منها فمالئون منها البطون. ನರಕವಾಸಿಗಳು ಅದನ್ನು ತಿನ್ನುವರು ಮತ್ತು ಅದರಿಂದಲೇ ಹೊಟ್ಟೆ ತುಂಬುವರು. ثم إن لهم عليها لشوبا من حميم. ಅದರ ಮೇಲೆ ಅವರಿಗೆ ಕುಡಿಯಲು ಕುದಿಯುತ್ತಿರುವ ನೀರು ಸಿಗುವುದು. ثم إن مرجعهم لإلى الجحيم. ಆ ಬಳಿಕ ಅವರ ಮರಳುವಿಕೆಯು ಅದೇ ನರಕಾಗ್ನಿಯ ಕಡೆಗಾಗಿರುವುದು. ಇನ್ನಹುಂ ಅಲ್ಫೌ ಆಬಾಅಹುಂ ಧಾಲ್ಲೀನ್. ಇವರು ತಮ್ಮ ಪೂರ್ವಿಕರನ್ನು ಪಥಭ್ರಷ್ಟರಾಗಿ ಕಂಡರು. ಫಹುಂ ಅಲಾ ಆಥಾರಿಹಿಂ ಯುಹ್ರಅೂನ್. ಮತ್ತು ಅವರನ್ನೇ ಹಿಂಬಾಲಿಸಿದರು. ولقد ضل قبلهم أكثر الأولين ولقد أرسلنا فيهم منذرين. ವಸ್ತುತಃ ಅವರಿಗಿಂತ ಮುಂಚೆ ಅನೇಕರು ಪಥಭ್ರಷ್ಟರಾಗಿದ್ದರು ಮತ್ತು ನಾವು ಅವರ ಮಧ್ಯೆ ಎಚ್ಚರಿಕೆ ನೀಡುವ ಸಂದೇಶವಾಹಕರನ್ನು ಕಳುಹಿಸಿದ್ದೆವು. فانظر كيف كان عاقبة المنذرين. ಎಚ್ಚರಿಕೆ ನೀಡಲ್ಪಟ್ಟಿದ್ದ ಆ ಜನರ ಗತಿಯೇನಾಯಿತು ಎಂಬುದನ್ನು ಈಗ ನೋಡಿಕೊಳ್ಳಿರಿ. ಅಲ್ಲಾಹನು ತನಗಾಗಿ ಕಾದಿರಿಸಿಕೊಂಡ ದಾಸರು ಮಾತ್ರ ಈ ದುರ್ಗತಿಯಿಂದ ಪಾರಾಗಿದ್ದಾರೆ. ಇದಕ್ಕಿಂತ ಮುಂಚೆ ನೂಹರು ನಮ್ಮನ್ನು ಕೂಗಿ ಕರೆದಿದ್ದರು, ನಾವು ಎಷ್ಟು ಉತ್ತಮ ಓಗೊಡುವವರಾಗಿದ್ದೇವೆಂದು ನೋಡಿರಿ. ونجيناه وأهله من الكرب العظيم وجعلنا ذريته هم الباقين. ناو أورنو أور مني أورنو مها دورنت ديند ركشيسي ديو مطو أور سنتتي ينو ماتر وليسي ديو. وتركنا عليه في الآخرين سلام على نوح في العالمين. ಅನಂತರದ ಪೀಳಿಗೆಗಳಲ್ಲಿ ಅವರ ಪ್ರಶಂಸೆಯನ್ನು ಉಳಿಸಿಬಿಟ್ಟೆವು, ಸಕಲ ಲೋಕವಾಸಿಗಳಲ್ಲಿ ನೂಹರಿಗೆ ಶುಭಾಶಯವಿದೆ. ನಾವು ಪುಣ್ಯ ಕಾರ್ಯವೆಸಗುವವರಿಗೆ ಇಂತಹ ಸತ್ಫಲವನ್ನೇ ನೀಡುತ್ತೇವೆ. ವಾಸ್ತವದಲ್ಲಿ ಅವರು ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಾಗಿದ್ದರು ಮತ್ತು ಇನ್ನೊಂದು ಪಂಗಡವನ್ನು ನಾವು ಮುಳುಗಿಸಿಬಿಟ್ಟೆವು. وَإِنَّ مِنْ شِيعَتِهِ لَإِبْرَاهِيمَ إِذْ جَاءَ رَبَّهُ بِقَلْبٍ سَلِيمٍ. ನೂಹರ ಮಾರ್ಗದಲ್ಲೇ ನಡೆಯುವವರು ಇಬ್ರಾಹಿಮರಾಗಿದ್ದರು,
ಅವರು ತಮ್ಮ ಪ್ರಭುವಿನ ಸನ್ನಿಧಿಗೆ ನಿರ್ಮಲ ಮನಸ್ಸಿನೊಂದಿಗೆ ಬಂದಾಗ ಅವರು ತಮ್ಮ ತಂದೆ ಹಾಗೂ ಜನಾಂಗದೊಡನೆ ಕೇಳಿದರು, ನೀವು ಇದೆಂತಹ ವಸ್ತುಗಳನ್ನು ಪೂಜಿಸುತ್ತಿರುವಿರಿ? ಅಲ್ಲಾಹನನ್ನು ಬಿಟ್ಟು ಮಿಥ್ಯ ಆರಾಧ್ಯರನ್ನು ಬಯಸುತ್ತೀರಾ? برب العالمين فنظر نظرة في النجوم فقال إني سقيم سرو لوكغل پالك پربوبين كوريتو نمم کلپني ينو تروايا اور نقشترغل كڑك درشتي بيري درو مطو نن آروغي كتی دي يندرو فتولو عنه مدبرين فراغ إلى آلهتهم فقال ألا تأكلون ಆ ಪ್ರಕಾರ ಆ ಜನರು ಅವರನ್ನು ಬಿಟ್ಟು ಹೋದರು. ಅವರ ಅನುಪಸ್ಥಿತಿಯಲ್ಲಿ ಇವರು ಮೆಲ್ಲನೆ ಅವರ ಆರಾಧ್ಯರ ಮಂದಿರದೊಳಗೆ ನುಗ್ಗಿದರು ಮತ್ತು ಹೀಗೆಂದರು, ನೀವು ತಿನ್ನುವುದಿಲ್ಲವೇಕೆ? ನಿಮಗೇನಾಗಿದೆ, ನೀವು ಮಾತನಾಡುವುದೂ ಇಲ್ಲವಲ್ಲ? ಅನಂತರ ಅವರು ಅವುಗಳ ಮೇಲೆ ಮುಗಿಬಿದ್ದರು ಮತ್ತು ಬಲಗೈಯಿಂದ ಚೆನ್ನಾಗಿ ಹೊಡೆದರು. ಅವರು ಮರಳಿ ಇವರ ಬಳಿಗೆ ಓಡೋಡಿ ಬಂದರು. ಆಗ ಇವರು, ನೀವೇ ಕೆತ್ತಿದ ವಸ್ತುಗಳನ್ನು ನೀವು ಪೂಜಿಸುತ್ತೀರಾ? ವಸ್ತುತಃ ನಿಮ್ಮನ್ನು ನೀವು ನಿರ್ಮಿಸುವ ಈ ವಸ್ತುಗಳನ್ನು ಸೃಷ್ಟಿಸಿದವನು ಅಲ್ಲಾಹನೇ ಎಂದರು. ಅವರು ಪರಸ್ಪರ ಹೀಗೆಂದರು, ಇವನಿಗಾಗಿ ಒಂದು ಅಗ್ನಿಕುಂಡವನ್ನು ತಯಾರಿಸಿರಿ, ಇವನನ್ನು ದಗದಗಿಸುವ ಬೆಂಕಿಯ ರಾಶಿಗೆ ಎಸೆದು ಬಿಡಿರಿ. ಅವರು ಇವರ ವಿರುದ್ಧ ಒಂದು ಕಾರ್ಯಾಚರಣೆ ನಡೆಸಲು ಬಯಸಿದ್ದರು, ಆದರೆ ನಾವು ಅವರನ್ನೇ ಕೀಳಾಗಿಸಿಬಿಟ್ಟೆವು. ಇಬ್ರಾಹಿಮರು ಹೇಳಿದರು, ನಾನು ನನ್ನ ಪ್ರಭುವಿನ ಕಡೆಗೆ ಹೋಗುತ್ತೇನೆ, ಅವನೇ ನನಗೆ ಮಾರ್ಗದರ್ಶನ ಮಾಡುವನು. ಪ್ರಭು, ನನಗೆ ಸಜ್ಜನರ ಸಾಲಿಗೆ ಸೇರುವ ಒಬ್ಬ ಮಗನನ್ನು ದಯಪಾಲಿಸು. ಈ ಪ್ರಾರ್ಥನೆಗೆ ಉತ್ತರವಾಗಿ ನಾವು ಅವರಿಗೆ ಒಬ್ಬ ಸಹನಶೀಲ ಪುತ್ರನ ಸುವಾರ್ತೆ ನೀಡಿದೆವು. أرى في المنام أني أذبحك فانظر ماذا ترى قال يا أبت افعل ما تؤمر ستجدني إن شاء الله من الصابرين. ಆ ಬಾಲಕನು ಅವರ ಜೊತೆ ದುಡಿಯುವ ಪ್ರಾಯಕ್ಕೆ ತಲುಪಿದಾಗ ಒಂದು ದಿನ ಇಬ್ರಾಹಿಮರು ಅವನೊಡನೆ, ಮಗು, ನಾನು ಬಲಿಯರ್ಪಿಸಲಿಕ್ಕಾಗಿ ನಿನ್ನ ಕೊರಲು ಕೊಯ್ಯುತ್ತಿರುವುದನ್ನು ಕನಸಿನಲ್ಲಿ ಕಂಡೆನು, ಈಗ ನಿನ್ನ ಅಭಿಪ್ರಾಯವೇನೆಂದು ಹೇಳು ಎಂದರು. ಆಗ ಅವನು, ಅಪ್ಪ, ತಮಗೆ ಆಜ್ಞಾಪಿಸಲಾಗಿರುವುದನ್ನು ಮಾಡಿಬಿಡಿರಿ, ಅಲ್ಲಾಹನಿಚ್ಛಿಸಿದರೆ ತಾವು ನನ್ನನ್ನು ಸಹನೆಯುಳ್ಳವನಾಗಿ ಕಾಣುವಿರಿ ಎಂದನು. ಕೊನೆಗೆ ಇಬ್ಬರು ವಿಧೇಯತೆಯೊಂದಿಗೆ ಶಿರಬಾಗಿದರು ಮತ್ತು ಇಬ್ರಾಹಿಮರು ಮಗನನ್ನು ಅಧೋಮುಖಿಯಾಗಿ ಮಲಗಿಸಿದರು. ಆಗ ನಾವು ಹೀಗೆ ಕೂಗಿ ಹೇಳಿದೆವು, ಇಬ್ರಾಹಿಂ, ನೀವು ಸ್ವಪ್ನವನ್ನು ಸತ್ಯಗೊಳಿಸಿ ತೋರಿಸಿದಿರಿ, ನಾವು ಪುಣ್ಯ ಕಾರ್ಯವೆಸಗುವವರಿಗೆ ಹೀಗೆಯೇ ಸತ್ಫಲ ನೀಡುತ್ತೇವೆ. ನಿಶ್ಚಯವಾಗಿಯೂ ಇದೊಂದು ಪ್ರತ್ಯಕ್ಷ ಪರೀಕ್ಷೆಯಾಗಿತ್ತು. ನಾವು ಒಂದು ದೊಡ್ಡ ಬಲಿದಾನವನ್ನು ಪರಿಹಾರವಾಗಿ ಕೊಟ್ಟು ಆ ಬಾಲಕನನ್ನು ಬಿಡಿಸಿದೆವು. ಮತ್ತು ಅವನ ಪ್ರಶಂಸೆಯನ್ನು ಶಾಶ್ವತವಾಗಿ ಮುಂದಿನ ತಲೆಮಾರುಗಳಲ್ಲಿ ಉಳಿಸಿಬಿಟ್ಟೆವು. ಇಬ್ರಾಹಿಮರ ಮೇಲೆ ಶುಭಾಶಯವಿದೆ.
كذلك نجزي المحسنين إنه من عبادنا المؤمنين. ناو پُنْيَكَارْيَ وَسَغُوَ وَرِيْكَ إِنْتَحَدَ سَتْفَلَ نِيْدُتْتَّيْوِ ನಿಶ್ಚಯವಾಗಿಯೂ ಅವರು ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಾಗಿದ್ದರು. ನಾವು ಅವರಿಗೆ ಇಸ್ಹಾಕರ ಸುವಾರ್ತೆ ನೀಡಿದೆವು, ಸಜ್ಜನರ ಪೈಕಿ ಒಬ್ಬ ಪ್ರವಾದಿ. ಅವರಿಗೂ ಇಸ್ಹಾಕರಿಗೂ ಸಮೃದ್ಧಿ ದಯ ಪಾಲಿಸಿದೆವು. ಈಗ ಅವರಿಬ್ಬರ ಸಂತತಿಯಲ್ಲಿ ಕೆಲವರು ಸದ್ಭಕ್ತರಿದ್ದಾರೆ, ಇನ್ನು ಕೆಲವರು ತಮ್ಮ ಮೇಲೆ ತಾವೇ ವ್ಯಕ್ತ ಅಕ್ರಮವೆಸಗುವವರಿದ್ದಾರೆ. ನಾವು ಮೂಸಾ ಮತ್ತು ಹಾರೂನರ ಮೇಲೆ ಅನುಗ್ರಹ ತೋರಿದೆವು, ಅವರನ್ನು ಅವರ ಜನಾಂಗವನ್ನು ಮಹಾಪೀಡನದಿಂದ ಪಾರುಗೊಳಿಸಿದೆವು. ಮತ್ತು ಅವರಿಗೆ ಸಹಾಯ ಮಾಡಿದೆವು, ಇದರಿಂದಾಗಿ ಅವರೇ ಮೇಲುಗೈ ಸಾಧಿಸಿದರು. ಅವರಿಗೆ ಅತ್ಯಂತ ಸ್ಪಷ್ಟವಾದ ಗ್ರಂಥ ನೀಡಿದೆವು, ಅವರಿಗೆ ಸನ್ಮಾರ್ಗದರ್ಶನ ಮಾಡಿಸಿದೆವು. ಮತ್ತು ಅನಂತರದ ತಲೆಮಾರುಗಳಲ್ಲಿ ಅವರ ಶುಭ ಸ್ಮರಣೆಯನ್ನು ಉಳಿಸಿದೆವು. ಮೂಸಾ ಮತ್ತು ಹಾರೂನರ ಮೇಲೆ ಶುಭಾಶಯವಿದೆ. ನಾವು ಪುಣ್ಯಕಾರ್ಯವೆಸಗುವವರಿಗೆ ಇಂತಹದೇ ಸತ್ಫಲ ನೀಡುತ್ತೇವೆ. ನಿಶ್ಚಯವಾಗಿಯೂ ಅವರೀರ್ವರು ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಾಗಿದ್ದರು, ನಿಶ್ಚಯವಾಗಿಯೂ ಇಲ್ಯಾಸರು ಸಂದೇಶವಾಹಕರಲ್ಲಾಗಿದ್ದರು. ಅವರು ತಮ್ಮ ಜನಾಂಗದೊಡನೆ ಹೀಗೆ ಹೇಳಿದ್ದುದನ್ನು ಸ್ಮರಿಸಿರಿ, ನೀವು ಭಯಪಡುವುದಿಲ್ಲವೇ? ನೀವು ಬಅಲನನ್ನು ಪ್ರಾರ್ಥಿಸುತ್ತೀರಾ ಮತ್ತು ಅತ್ಯುತ್ತಮ ಸೃಷ್ಟಿಕರ್ತನನ್ನು ಬಿಟ್ಟು ಬಿಡುತ್ತೀರಾ? ಅಲ್ಲಾಹ ರಬ್ಬಕುಂ ವ ರಬ್ಬ ಆಬಾಯಿಕುಮುಲ್ ಅವ್ವಲೀನ್. ನಿಮ್ಮ ಮತ್ತು ನಿಮ್ಮ ಪೂರ್ವಜರ ಪ್ರಭುವಾಗಿರುವ ಅಲ್ಲಾಹನನ್ನು فَكَذَّبُوهُ فَإِنَّهُمْ لَمُحْضَرُونَ إِلَّا عِبَادَ اللَّهِ الْمُخْلَصِينَ. ಆದರೆ ಅವರು ಇಲ್ಯಾಸರನ್ನು ಸುಳ್ಳಾಗಿಸಿಬಿಟ್ಟರು, ಅಂತೆಯೇ ಇನ್ನು ಖಂಡಿತವಾಗಿಯೂ ಅವರೆಲ್ಲರೂ ಶಿಕ್ಷೆಗಾಗಿ ಹಾಜರುಗೊಳಿಸಲ್ಪಡುವರು, ಆದರೆ ಅಲ್ಲಾಹನು ಆಯ್ಕೆ ಮಾಡಿದ್ದ ದಾಸರು ಇದಕ್ಕೆ ಹೊರತಾಗಿರುವರು. وتركنا عليه في الآخرين سلام على إلياسين. ಮತ್ತು ನಾವು ಇಲ್ಯಾಸರ ಶುಭ ಸ್ಮರಣೆಯನ್ನು ಅನಂತರದ ತಲೆಮಾರುಗಳಲ್ಲಿ ಉಳಿಸಿಬಿಟ್ಟೆವು, ಇಲ್ಯಾಸರ ಮೇಲೆ ಶುಭಾಶಯವಿದೆ. ನಾವು ಪುಣ್ಯ ಕಾರ್ಯವೆಸಗುವವರಿಗೆ ಇಂತಹದೇ ಸತ್ಫಲವನ್ನೀಯುತ್ತೇವೆ, ನಿಶ್ಚಯವಾಗಿಯೂ ಅವರು ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಾಗಿದ್ದರು. ಲೂತರು ಸಂದೇಶವಾಹಕರಾಗಿ ಕಳುಹಿಸಲ್ಪಟ್ಟವರಲ್ಲಾಗಿದ್ದರು, ನಾವು ಅವರನ್ನು ಅವರ ಮನೆಯವರೆಲ್ಲರನ್ನು ರಕ್ಷಿಸಿದ್ದ ಸಂದರ್ಭವನ್ನು ಸ್ಮರಿಸಿರಿ. ಹಿಂದೆ ಉಳಿದುಕೊಂಡವರಲ್ಲಾಗಿದ್ದ ಓರ್ವ ವೃದ್ಧೆಯ ಹೊರತು ಉಳಿದೆಲ್ಲರನ್ನೂ ನಾವು ನಾಶಗೊಳಿಸಿಬಿಟ್ಟೆವು. ಇಂದು ನೀವು ಅವರ ಪಾಳು ಬಿದ್ದ ನಾಡುಗಳಿಂದ ಹಗಲಿರಲು ಹಾದು ಹೋಗುತ್ತೀರಿ, ನಿಮಗೆ ಬುದ್ಧಿ ಬರುವುದಿಲ್ಲವೇ? ನಿಶ್ಚಯವಾಗಿಯೂ ಯೂನುಸರು ಸಂದೇಶವಾಹಕರಲ್ಲಾಗಿದ್ದರು, ಅವರು ತುಂಬಿದ ನಾವೆಯ ಕಡೆಗೆ ಓಡಿದ ಸಂದರ್ಭವನ್ನು ಸ್ಮರಿಸಿರಿ. ತರುವಾಯ ಅದೃಷ್ಟ ಚೀಟಿ ಹಾಕುವುದರಲ್ಲಿ ಭಾಗವಹಿಸಿ ಅದರಲ್ಲಿ ಸೋತರು. ಅನ್ನಹು ಕಾನ ಮಿನಲ್ ಮುಸಬ್ಬಿಹೀನ್.
فلولا أنه كان من المسبحين للبث في بطنه إلى يوم يبعثون. ಕೊನೆಗೆ ಮೀನು ಅವರನ್ನು ನುಂಗಿಬಿಟ್ಟಿತು ಮತ್ತು ಅವರು ನಿಂದ್ಯರಾಗಿದ್ದರು. ಆಗ ಅವರು ದೇವಸ್ತುತಿ ಮಾಡುವವರಲ್ಲಾಗಿಲ್ಲದಿರುತ್ತಿದ್ದರೆ ಪುನರುತ್ಥಾನ ದಿನದವರೆಗೂ ಅದೇ ಮೀನಿನ ಹೊಟ್ಟೆಯೊಳಗೆ ಇರುತ್ತಿದ್ದರು. ಕೊನೆಗೆ ನಾವು ಅವರನ್ನು ಬಹಳ ಕ್ಷೀಣಾವಸ್ಥೆಯಲ್ಲಿ ಒಂದು ಸಮತಟ್ಟಾದ ನೆಲಕ್ಕೆ ಎಸೆದು ಬಿಟ್ಟೆವು. ಮತ್ತು ಅದರಲ್ಲಿ ಬಳ್ಳಿಗಳಿರುವ ಗಿಡವೊಂದನ್ನು ಬೆಳೆಸಿದೆವು. ಆ ಬಳಿಕ ನಾವು ಅವರನ್ನು 100,000 ಅಥವಾ ಅದಕ್ಕಿಂತಲೂ ಅಧಿಕ ಸಂಖ್ಯೆಯ ಜನರ ಕಡೆಗೆ ಕಳುಹಿಸಿದೆವು. ಅವರು ಸತ್ಯವಿಶ್ವಾಸವನ್ನು ಸ್ವೀಕರಿಸಿದರು ಮತ್ತು ನಾವು ಅವರನ್ನು ಒಂದು ನಿಶ್ಚಿತ ಕಾಲದವರೆಗೆ ಉಳಿಸಿದೆವು. فاستفتهم لربك البنات ولهم البنون. ಇವರೊಡನೆ ಹೀಗೆ ಕೇಳಿರಿ, ನಿಮ್ಮ ಪ್ರಭುವಿಗೆ ಪುತ್ರಿಯರು ಇವರಿಗೆ ಪುತ್ರರು ಇರಬೇಕೆ? ಇದು ಇವರ ಮನಸ್ಸಿಗೆ ಹಿಡಿಸುತ್ತದೆಯೇ? ಅಂ ಖಲಕ್ನ ಅಲ್ ಮಲಾಯಿಕತ ಇನಾಸಂ ವಹುಂ ಶಾಹಿದೂನ್. ನಿಜಕ್ಕೂ ನಾವು ದೇವಚರರನ್ನು ಸ್ತ್ರೀಯರಾಗಿ ಸೃಷ್ಟಿಸಿದ್ದೇವೆಯೇ ಮತ್ತು ಇವರು ಹೇಳುತ್ತಿರುವುದು ಕಣ್ಣಾರೆ ಕಂಡ ವಿಷಯವೇ? ಅಲ ಇನ್ನಹುಂ ಮಿನ್ ಇಫ್ಕಿಹಿಂ ಲಯಕೂಲೂನ ವಲದಲ್ಲಾಹು ವಇನ್ನಹುಂ ಲಕಾದಿಬೂನ್. ಚೆನ್ನಾಗಿ ಕಿವಿಗೊಟ್ಟು ಕೇಳಿರಿ, ವಾಸ್ತವದಲ್ಲಿ ಅಲ್ಲಾಹನಿಗೆ ಸಂತತಿಯಿದೆ ಎಂಬ ಮಾತನ್ನಿವರು ಸ್ವಯಂ ಸೃಷ್ಟಿಸಿಕೊಂಡು ಹೇಳುತ್ತಿದ್ದಾರೆ ಮತ್ತು ನಿಶ್ಚಯವಾಗಿಯೂ ಇವರು ಸುಳ್ಳುಗಾರರಾಗಿರುತ್ತಾರೆ. أصطفى البنات على البنين ما لكم كيف تحكمون أفلا تذكرون. ಅಲ್ಲಾಹನು ತನಗಾಗಿ ಪುತ್ರರ ಬದಲು ಪುತ್ರಿಯರನ್ನು ಇಷ್ಟಪಟ್ಟನೆ, ನಿಮಗೆ ಏನಾಗಿದೆ? ಎಂತಹ ತೀರ್ಮಾನ ಕೈಗೊಳ್ಳುತ್ತಿರುವಿರಿ? ನಿಮಗೆ ಬುದ್ಧಿ ಬರುವುದಿಲ್ಲವೇ? ಅಮ್ ಲಕುಂ ಸುಲ್ತಾನುಂ ಮುಬೀನ್. ಅಥವಾ ನಿಮ್ಮ ಬಳಿ ಈ ಮಾತುಗಳ ಪರವಾಗಿ ಸುಸ್ಪಷ್ಟವಾದ ಆಧಾರವೇನಾದರೂ ಇದೆಯೇ? ಫಅತೂ ಬಿಕಿತಾಬಿಕುಂ ಇನ್ ಕುಂತುಂ ಸಾದಿಕೀನ್. ನೀವು ಸತ್ಯವಾದಿಗಳಾಗಿದ್ದರೆ ನಿಮ್ಮ ಆ ಗ್ರಂಥವನ್ನು ತನ್ನಿರಿ. ವಜಅಲೂ ಬೈನಹು ವಬೈನಲ್ ಜಿನ್ನತಿ ನಸಬಂ ವಲಕದ್ ಅಲಿಮತಿಲ್ ಜಿನ್ನತು ಇನ್ನಹುಂ ಲಮುಹ್ಧರೂನ್. ಇವರು ಅಲ್ಲಾಹು ಮತ್ತು ದೇವಚರರ ನಡುವೆ ವಂಶ ಸಂಬಂಧವನ್ನು ಉಂಟುಮಾಡಿಬಿಟ್ಟಿದ್ದಾರೆ. ವಸ್ತುತಃ ಇವರು ಅಪರಾಧಿಗಳೆಂಬ ನೆಲೆಯಲ್ಲಿ ಹಾಜರುಗೊಳಿಸಲ್ಪಡುವರು ಎಂಬುದು ದೇವಚರರಿಗೆ ಚೆನ್ನಾಗಿ ತಿಳಿದಿದೆ. ಸುಬ್ಹಾನಲ್ಲಾಹಿ ಅಮ್ಮಾ ಯಸಿಫೂನ ಇಲ್ಲಾ ಇಬಾದಲ್ಲಾಹಿಲ್ ಮುಖ್ಲಸೀನ್. ಮತ್ತು ಹೀಗೆ ಹೇಳುತ್ತಾರೆ, ಅಲ್ಲಾಹನು ಅವನ ನಿಷ್ಠಾವಂತ ದಾಸರ ಹೊರತು ಇತರರು ಅವನ ಮೇಲೆ ಆರೋಪಿಸುವ ಗುಣಗಳಿಂದ ಮುಕ್ತನಾಗಿದ್ದು ಪರಿಶುದ್ಧನಾಗಿದ್ದಾನೆ. ಆದುದರಿಂದ ನೀವು ಮತ್ತು ನಿಮ್ಮ ಈ ಆರಾಧ್ಯರು ಯಾರನ್ನೂ ಅಲ್ಲಾಹನ ಕಡೆಯಿಂದ ತಿರುಗಿಸಲಾರಿರಿ. ನರಕದ ದಗದಗಿಸುವ ಅಗ್ನಿಯಲ್ಲಿ ಸುಡಲ್ಪಡಲಿರುವಾತನ ಹೊರತು. ನಮ್ಮಲ್ಲಿ ಪ್ರತಿಯೊಬ್ಬನ ಸ್ಥಾನ ನಿಶ್ಚಿತವಿದೆ. ನಾವು ಪಂಕ್ತಿಬದ್ಧ ಸೇವಕರಾಗಿದ್ದೇವೆ ಮತ್ತು ಕೀರ್ತನೆ ಮಾಡುವವರಾಗಿದ್ದೇವೆ. ಇವರು ಈ ಮುಂಚೆ ಹೀಗೆ ಹೇಳುತ್ತಿದ್ದರು, ನಮ್ಮ ಬಳಿ ಗತ ಜನಾಂಗಗಳಿಗೆ ಸಿಕ್ಕಿದ್ದಂತಹ ಬೋಧನೆ ಇರುತ್ತಿದ್ದರೆ ಖಂಡಿತವಾಗಿಯೂ ನಾವು ಅಲ್ಲಾಹನ ನಿಷ್ಠ ದಾಸರಾಗುತ್ತಿದ್ದೆವು. ಆದರೆ ಅದು ಬಂದಾಗ ಇವರು ಅದನ್ನು ನಿರಾಕರಿಸಿದರು. ಇನ್ನು ಸದ್ಯವೇ ಇವರಿಗೆ ಈ ವರ್ತನೆಯ ಪರಿಣಾಮ ತಿಳಿದು ಬರುವುದು. ನಾವು ನಮ್ಮ ಸಂದೇಶವಾಹಕ ದಾಸರಿಗೆ ಮೊದಲೇ ವಾಗ್ದಾನವಿತ್ತಿದ್ದೇವೆ,
ಖಂಡಿತವಾಗಿಯೂ ಅವರಿಗೆ ಸಹಾಯ ಮಾಡಲಾಗುವುದು. ಮತ್ತು ನಮ್ಮ ಸೇನೆಯೇ ವಿಜಯಿಯಾಗುವುದು. ಆದುದರಿಂದ ಪೈಗಂಬರರೇ, ಸ್ವಲ್ಪ ಕಾಲದವರೆಗೆ ಇವರನ್ನು ಇವರ ಪಾಡಿಗೆ ಬಿಟ್ಟು ಬಿಡಿರಿ, ಮತ್ತು ನೋಡುತ್ತಲಿರಿ, ಸದ್ಯವೇ ಇವರು ಸ್ವತಃ ಕಂಡುಕೊಳ್ಳುವರು. ಇವರು ನಮ್ಮ ಯಾತನೆಗಾಗಿ ತವಕ ಪಡುತ್ತಿರುವರೇನು? ಅದು ಅವರ ಅಂಗಳದಲ್ಲೇ ಬಂದಿಳಿದಾಗ ಆ ದಿನವು ಎಚ್ಚರಿಕೆ ನೀಡಲ್ಪಟ್ಟವರ ಪಾಲಿಗೆ ಅತ್ಯಂತ ಕೆಟ್ಟದಾಗಿರುವುದು. ಆದುದರಿಂದ ಇವರನ್ನು ಸ್ವಲ್ಪ ಕಾಲ ಇವರ ಪಾಡಿಗೆ ಬಿಟ್ಟು ಬಿಡಿರಿ, ಮತ್ತು ನೋಡುತ್ತಲಿರಿ, ಸದ್ಯವೇ ಇವರು ಸ್ವತಃ ಕಂಡುಕೊಳ್ಳುವರು. ನಿಮ್ಮ ಪ್ರಭು ಗೌರವಾನ್ವಿತ ಪ್ರಭು, ಇವರು ಸೃಷ್ಟಿಸುತ್ತಿರುವ ಎಲ್ಲಾ ಆರೋಪಗಳಿಂದ ಮುಕ್ತನಾಗಿರುವ ಪರಮ ಪಾವನನು. ಸಂದೇಶವಾಹಕರುಗಳ ಮೇಲೆ ಶುಭಾಶಯವಿದೆ. ಸಕಲ ಪ್ರಶಂಸೆಗಳು ಸರ್ವಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನಿಗೇ ಮೀಸಲು.